ಹಾಯ್ ಫ್ರೆಂಡ್ಸ್, ಇದು ಸಕ್ಕರೆಯ ತಯಾರಿಕೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮಾಡಿದಂತ ವಿಡಿಯೋ. ಈಗಿನ ಸಂದರ್ಭದಲ್ಲಿ ಸಕ್ಕರೆ ಇಲ್ಲದೆ ಯಾವುದೇ ಸಿಹಿ ಪದಾರ್ಥ ತಯಾರಿ ಅಸಾಧ್ಯ. ಕಲ್ಲುಗಳಂತೆ, ಹರಳುಗಳಂತೆ ಪೌಡರ್ ಫಾರ್ಮ್ಯಾಟ್ ನಲ್ಲಿ ಸಿಗುವಂತಹ ಈ ಸಕ್ಕರೆಗೆ ಅಷ್ಟೊಂದು ಸಿಹಿ ಹೇಗೆ ಬಂತು ಅಂತ ತಿಳ್ಕೊಳ್ಳೋದು ಇಂಟ್ರೆಸ್ಟಿಂಗ್ ಆದಂತ ವಿಷಯ. ಹಾಗೇನೆ ಸಕ್ಕರೆ ತಯಾರಿಯಲ್ಲಿ ಪ್ರಾಣಿಗಳ ಮೂಳೆಗಳ ಪುಡಿಯನ್ನು ಯೂಸ್ ಮಾಡ್ತಾರ, ಜೊತೆಗೆ ಭಯಂಕರವಾದಂತಹ ಕೆಮಿಕಲ್ ಗಳನ್ನ ಪಾಲಿಶಿಂಗ್ ಟೈಮ್ ಅಲ್ಲಿ ಯೂಸ್ ಮಾಡ್ತಾರ ಅಂತ ತಿಳ್ಕೊಳ್ಳೋದು ಮೈಂಡ್ ಬ್ಲಾಂಕ್ ಆಗುವಂತ ವಿಷಯನೇ. ಸೊ ಫ್ರೆಂಡ್ಸ್, ಸಕ್ಕರೆ ಫ್ಯಾಕ್ಟರಿಗಳಲ್ಲಿ ತಯಾರಾಗುವಂತಹ ಈ ಸಿಹಿ ಸಕ್ಕರೆಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂಡ್ ಹಾಗೇನೆ ನಮ್ಮ ಇನ್ಫೋಗುರು ಕನ್ನಡ ಚಾನೆಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ಬಿಡಿ. ಮುಖ್ಯವಾಗಿ ಕಬ್ಬಿನಿಂದ ಸಕ್ಕರೆ ತಯಾರಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಕಬ್ಬಿನ ಹೊಲಗಳಲ್ಲಿ ಕಬ್ಬನ್ನು ಕಟಾವು ಮಾಡಿ ಫ್ಯಾಕ್ಟರಿಗಳಿಗೆ ತರಲಾಗುತ್ತೆ ಮತ್ತು ಕ್ರೇನ್ನ ಸಹಾಯದಿಂದ ಕಬ್ಬಿನ ಹೊರೆಗಳನ್ನು ಎತ್ತಿ ಶ್ರೆಡ್ಡರ್ ಯಂತ್ರಗಳ ಮೇಲೆ ಹಾಕಲಾಗುತ್ತೆ. ಇವು ಕಬ್ಬನ್ನು ಕಟ್ಟಿಂಗ್ ಮಾಡುವಂತಹ ಯಂತ್ರಗಳು. ಅಂಡ್ ಟನ್ ಗಟ್ಟಲೆ ಕಬ್ಬನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಈ ಮಿಷಿನ್ಗಳು ಕಟ್ ಮಾಡ್ತವೆ. ನಂತರ ಈ ಕಬ್ಬಿನ ತುಂಡುಗಳನ್ನ ಸಾಲಾಗಿ ಹಾಕಿರುವಂತ ಲೈನ್ ರೋಲರ್ ಮಿಷಿನ್ಗಳ ಮೂಲಕ ಕಳಿಸ್ತಾರೆ. ಇವು ಕಬ್ಬಿನ ತುಂಡುಗಳನ್ನ ಚೆನ್ನಾಗಿ ಎರೆದು ಕಬ್ಬಿನ ರಸವನ್ನ ಇಂತವೆ. ಈ ಪ್ರೋಸೆಸ್ ಅಲ್ಲಿ ಕಬ್ಬಿನ ತುಂಡುಗಳು ಎರಡು ಮೂರು ರೋಲರ್ಗಳಲ್ಲಿ ನಲುಗಿ ಮೆತ್ತಗಾಗ್ತವೆ. ಅಂಡ್ ಅಷ್ಟರಲ್ಲಾಗಲೇ ಒಂದು ತೊಟ್ಟು ಕಬ್ಬಿನ ರಸವನ್ನು ಕೂಡ ಬಿಡದಂತೆ ಹರಿದಿರ್ತವೆ. ಇನ್ನು ಹಿಂಡಿ ತೆಗೆದಂತ ಕಬ್ಬಿನ ರಸಕ್ಕೆ ಬಿಸಿ ನೀರನ್ನ ಮಿಕ್ಸ್ ಮಾಡಿ ರೋಲರ್ಗಳ ಮಧ್ಯದಿಂದ ಕಳಿಸ್ತಾರೆ. ಕಬ್ಬಿನ ಜಲ್ಲೆಗಳಿಂದ ಅತತ್ರ 90% ನಷ್ಟು ಕಬ್ಬಿನ ರಸ ಹೊರಕ್ಕೆ ಬಂದಿರುತ್ತೆ. ಅಂಡ್ ಆ ರಸದ ಮೇಲಿರುವಂತ ಹಿಪ್ಪೆಯನ್ನ ಯಂತ್ರಗಳ ಸಹಾಯದಿಂದ ತೆಗಿತಾರೆ ಮತ್ತು ಅದನ್ನು ಬಗಾಸ್ ಅಂತಾರೆ. ಇನ್ನು ಈ ಬಗಾಸ್ ಅನ್ನುವಂತ ವೇಸ್ಟ್ ಅನ್ನ ಬಿಸಾಕದೆ ಫ್ಯಾಕ್ಟರಿಯ ಕೊಲಿಮೆಗಳಲ್ಲಿ ಇಂಧನವಾಗಿ ಯೂಸ್ ಮಾಡ್ತಾರೆ ಮತ್ತು ಅದರಿಂದ ವಿದ್ಯುತ್ ಉತ್ಪತ್ತಿಯನ್ನು ಕೂಡ ಮಾಡಲಾಗುತ್ತೆ. ಹೀಗಾಗಿ ಅದರಿಂದ ತಯಾರಾದಂತ ವಿದ್ಯುತ್ ಕೆಲವು ಸಂದರ್ಭಗಳಲ್ಲಿ ಫ್ಯಾಕ್ಟರಿಗೂ ಯೂಸ್ ಆಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ಸಕ್ಕರೆ ತಯಾರಾಗುವಂತ ಮುಂದಿನ ಹಂತಗಳನ್ನ ನೋಡೋಣ. ಕಬ್ಬಿನಿಂದ ಹಿಂಡಲ್ಪಟ್ಟಂತ ರಸವನ್ನ ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸ್ತಾರೆ, ಅದು ಕಬ್ಬಿನ ಕಚ್ಚಾ ರಸ. ಈ ಜ್ಯೂಸ್ ನಿಂದ ಹಲವು ಮಾದರಿಗಳನ್ನ ಸಂಗ್ರಹಿಸಿ ಅದನ್ನ ಲ್ಯಾಬೊರೇಟರಿಗೆ ಕಳಿಸ್ತಾರೆ. ಯಾಕಂದ್ರೆ ರಸದೊಳಗಿರುವಂತ ಕೆಮಿಕಲ್ ಮತ್ತು ಸಕ್ಕರೆ ಪ್ರಮಾಣವನ್ನ ಲೆಕ್ಕಿಸೋದಕ್ಕೆ ಈ ತರದ ಲ್ಯಾಬ್ ಟೆಸ್ಟ್ಗಳು. ಇನ್ನು ಲ್ಯಾಬ್ ಟೆಸ್ಟ್ ಮುಗಿದ ನಂತರ ಕಬ್ಬಿನ ರಸವನ್ನ ರಿಯಾಕ್ಷನ್ ಟ್ಯಾಂಕ್ಗಳಿಗೆ ಕಳಿಸಲಾಗುತ್ತೆ ಮತ್ತು ಅಲ್ಲಿ ಅವಶ್ಯಕತೆ ಇರುವಷ್ಟು ಸುಣ್ಣವನ್ನ ಅದಕ್ಕೆ ಮಿಕ್ಸ್ ಮಾಡ್ತಾರೆ, ಜೊತೆಗೆ ಅದೇ ಟ್ಯಾಂಕ್ ನೊಳಕ್ಕೆ ಗಂಧಕದ ಗಾಳಿಯನ್ನ ಹಾಯಿಸ್ತಾರೆ. ಸೊ ಫ್ರೆಂಡ್ಸ್, ಕಬ್ಬಿನ ರಸ ಪ್ಲಸ್ ಸುಣ್ಣ ಪ್ಲಸ್ ಸಲ್ಫರ್ ಗಾಳಿಯನ್ನ ಕಳಿಸಿದಂತಹ ಆ ಟ್ಯಾಂಕ್ ಗಳನ್ನ 5-6 ಗಂಟೆಗಳ ಕಾಲ ತಿರುಗಿಸ್ತಾ ಇರ್ತಾರೆ. ಈ ವಿಧಾನದಲ್ಲಿ ಬ್ಲೀಚಿಂಗ್ ಮತ್ತು ಆಲ್ಕಲೈಸೇಷನ್ ಪ್ರಕ್ರಿಯೆಗಳು ನಡೀತಾ ಹೋಗ್ತವೆ. ಆ ನಂತರ ಆ ಮಿಶ್ರಣವನ್ನ ಶುದ್ಧೀಕರಿಸುವಂತ ಟ್ಯಾಂಕ್ ಗಳಿಗೆ ಕಳಿಸ್ತಾರೆ. ಅಲ್ಲಿ 1-2 ಗಂಟೆಗಳ ಕಾಲ ಆ ಮಿಶ್ರಣವನ್ನ ಹಾಗೆ ಬಿಟ್ಟುಬಿಡ್ತಾರೆ. ಆ ಟೈಮಲ್ಲಿ ಕಬ್ಬಿನ ರಸದಲ್ಲಿರುವಂತಹ ವೇಸ್ಟ್ ಪಾರ್ಟಿಕಲ್ಸ್ ಟ್ಯಾಂಕ್ನ ತಳಭಾಗಕ್ಕೆ ಸೇರುತ್ತೆ ಮತ್ತು ಶುದ್ಧವಾದಂತಹ ಕಬ್ಬಿನ ರಸ ಮೇಲೆ ಸಂಗ್ರಹವಾಗಿರುತ್ತೆ. ಸೊ ಆ ತೇಲಿದಂತ ರಸವನ್ನ ಎವೋಪ್ರೋಟೆಕ್ಸ್ಗೆ ಕಳಿಸಲಾಗುತ್ತೆ. ಆಗ ಅಲ್ಲಿ ಅದು ಕಂದು ಬಣ್ಣಕ್ಕೆ ತಿರುಗುತ್ತೆ. ಹೀಗೆ ಕಂದು ಬಣ್ಣಕ್ಕೆ ತಿರುಗಿದಂತ ಆ ರಸವನ್ನ ಪ್ರೊಸೆಸಿಂಗ್ ಟ್ಯಾಂಕ್ನೊಳಕ್ಕೆ ಕಳಿಸ್ತಾರೆ. ಆನಂತರ ಅಲ್ಲಿ ಆ ರಸವನ್ನು ಬಿಸಿ ಮಾಡ್ತಾರೆ, ಜೊತೆಗೆ ಆ ಬಿಸಿಯಾದಂತ ದ್ರಾವಣದಲ್ಲಿ ಸ್ವಲ್ಪ ಸಕ್ಕರೆಯನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಆಗ ಆ ದ್ರಾವಣ ತಣ್ಣಗಾಗುತ್ತೆ. ಅಂಡ್ ಅದನ್ನೇ ಕ್ರಿಸ್ಟಲೈಸೇಷನ್ ಅಂತಾರೆ. ಇನ್ನು ಆ ದ್ರಾವಣ ತಣ್ಣಗಾಗುವಷ್ಟರಲ್ಲಿ ಸಕ್ಕರೆಯ ಪಾಕವಾಗಿ ಬದಲಾಗಿರುತ್ತೆ. ಆ ಸಮಯದಲ್ಲಿ ಒಂದು ಸ್ವಲ್ಪ ಸ್ಯಾಂಪಲ್ ಅನ್ನು ತೆಗೆದು ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡ್ತಾರೆ ಮತ್ತು ಈ ಪರೀಕ್ಷೆಯಿಂದ ಸಕ್ಕರೆಯ ದ್ರಾವಣ ಯಾವ ಮಟ್ಟದಲ್ಲಿ ಕ್ರಿಸ್ಟಲ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಈ ತಣ್ಣಗಾದಂತಹ ದ್ರಾವಣದಲ್ಲಿ ಶುಗರ್ ಕ್ರಿಸ್ಟಲ್ ಅಂದ್ರೆ ಸಕ್ಕರೆ, ಮೊಲಾಸಿಸ್ ಅಂದ್ರೆ ಬೆಲ್ಲದ ಮಡ್ಡಿ ಇವೆರಡೂ ಇರುತ್ತೆ. ಮೊಲಾಸಿಸ್ ನೋಡೋದಕ್ಕೆ ಬೆಲ್ಲದ ತರನೇ ಇರುವಂತಹ ಮಡ್ಡಿ, ಆದ್ರೆ ಬೆಲ್ಲ ಅಲ್ಲ. ನಂತರ ತಣ್ಣಗಾಗಿರುವಂತಹ ದ್ರವವನ್ನ ಸಾಲಾಗಿ ಸೆಟ್ ಮಾಡಿರುವಂತಹ ಸೆಂಟ್ರಿಫ್ಯೂಸ್ ಮಿಷಿನ್ಗೆ ಹಾಕ್ತಾರೆ. ಸೊ ಈ ಯಂತ್ರ ನಿಮಿಷಕ್ಕೆ 1000ರಿಂದ 2000 ಬಾರಿ ತಿರುಗ್ತಾ ಇರುತ್ತೆ. ಇನ್ನು ಇದರಲ್ಲಿ ಸಣ್ಣಗೆ ರಂಧ್ರಗಳಿರುವಂತಹ ಜರಡಿ ಇರುತ್ತೆ, ಇದರಿಂದಾಗಿ ಸಕ್ಕರೆ ಹರಳುಗಳು ಜಾರಿ ಹೋಗಲಾದ್ರೂ ಮೊಲಾಸಿಸ್ ಪಕ್ಕಕ್ಕೆ ಎರಡು ಹೋಗುತ್ತೆ. ಆದ್ರೆ ಮೊಲಾಸಿಸ್ ನಲ್ಲೂ ಕೂಡ ಒಂದು ಸ್ವಲ್ಪ ಸಕ್ಕರೆ ಉಳಿದು ಹೋಗಿರುತ್ತೆ, ಅದರಿಂದಾಗಿ ಮೊಲಾಸಿಸ್ ಅನ್ನ ಮತ್ತೆ 2-3 ಸಾರಿ ಸೆಂಟ್ರಿಫ್ಯೂಸ್ ಮಿಷಿನ್ಗೆ ಕಳಿಸ್ತಾರೆ. ಹೀಗೆ ಸಾಧ್ಯವಾದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಸಕ್ಕರೆಯನ್ನ ಸಂಗ್ರಹಿಸ್ತಾ ಹೋಗ್ತಾರೆ. ಸೊ ಆನಂತರ ಒಟ್ಟು ಸಂಗ್ರಹವಾದಂತಹ ಶುಗರ್ ಅನ್ನ ಕನ್ವೇಯರ್ ಬೆಲ್ಟ್ ಮೂಲಕ ಡ್ರೈಯರ್ ನೊಳಕ್ಕೆ ಕಳಿಸ್ತಾರೆ. ಅಂಡ್ ಅದರಲ್ಲಿ ಒಂದು ಸ್ವಲ್ಪ ಬಿಸಿ ವಾತಾವರಣವನ್ನ ಕಲ್ಪಿಸ್ತಾರೆ, ಇದರಿಂದ ಅದು ಪುಡಿ ಆಗ್ತಾ ಹೋಗುತ್ತೆ ಹಾಗೂ ಗೋಧಿ ಬಣ್ಣದ ಸಕ್ಕರೆ ತಯಾರಾಗುತ್ತೆ. ಅಂಡ್ ಅದೇ ಕಚ್ಚಾ ಸಕ್ಕರೆ ಅಥವಾ ರಾ ಶುಗರ್. ಆದ್ರೆ ಎಲ್ಲರೂ ಉಪಯೋಗಿಸುವಂತ ಬಿಳಿ ಸಕ್ಕರೆಯನ್ನ ರಿಫೈನ್ ಶುಗರ್ ಅಂತ ಕರೀತಾರೆ, ಇದು ಕೂಡ ರಾ ಶುಗರ್ ನಿಂದಲೇ ತಯಾರಾಗುತ್ತೆ. ಕಚ್ಚಾ ಸಕ್ಕರೆ ಅಂದ್ರೆ ಕಂದು ಬಣ್ಣದ ಸಕ್ಕರೆಯನ್ನ ಬಿಳಿ ಮಾಡೋದಕ್ಕೆ ಡಿಸ್ಟಿಲ್ಡ್ ವಾಟರ್ ನಿಂದ ಚೆನ್ನಾಗಿ ವಾಶ್ ಮಾಡ್ತಾರೆ ಮತ್ತು ಆ ನೀರನ್ನ ಸ್ಯಾಂಡ್ ಮತ್ತು ಗ್ರಾವೆಲ್ ಫಿಲ್ಟರ್ ಮೂಲಕ ಶೋಧಿಸ್ತಾರೆ.
ಇದು ಸಕ್ಕರೆಯಲ್ಲಿನ ಮರಳು ಮತ್ತು ಸಣ್ಣ ಕಲ್ಲುಗಳನ್ನ ತೆಗೆದುಹಾಕುತ್ತೆ. ನಂತರ ಸಕ್ಕರೆ ನೀರನ್ನ ಡಿಕಲರೈಸೇಷನ್ ಟ್ಯಾಂಕ್ಗೆ ಕಳಿಸ್ತಾರೆ ಅಂಡ್ ಅದರಲ್ಲೇ ಕಚ್ಚಾ ಸಕ್ಕರೆಯನ್ನ ಬಿಳಿ ಸಕ್ಕರೆಯಾಗಿ ಮಾರ್ಪಡಿಸ್ತಾರೆ. ಸೊ ಹೀಗೆ ಕಚ್ಚಾ ಸಕ್ಕರೆಯನ್ನ ಬಿಳಿ ಸಕ್ಕರೆಯಾಗಿ ಬದಲಿಸುವಂತಹ ಈ ಡಿಕಲರೈಸೇಷನ್ಗೋಸ್ಕರ ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಸಲ್ಫರ್ ಡೈಆಕ್ಸೈಡ್ ಗಾಳಿಯನ್ನು ಉಪಯೋಗಿಸ್ತಾರೆ. ಇನ್ನು ಕೆಲವರು ಆಕ್ಟಿವೇಟೆಡ್ ಕಾರ್ಬನ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಆದರೆ ಅಮೆರಿಕ ಸೇರಿದಂತೆ ಕೆಲ ದೇಶಗಳಲ್ಲಿ ಬೋನ್ಚಾರ್ ಅಂದ್ರೆ ಮೂಳೆಗಳ ಪುಡಿಯನ್ನ ಯೂಸ್ ಮಾಡ್ತಾರೆ ಅಂಡ್ ಈ ಮೂಳೆಗಳ ಪುಡಿಯನ್ನ ಪ್ರಾಣಿಗಳ ಮೂಳೆಗಳಿಂದ ಪಡೆದುಕೊಳ್ತಾರೆ. ಆದರೆ ಭಾರತ ದೇಶದಲ್ಲಿ ಡಬಲ್ ಸಲ್ಫಿಟೇಷನ್ ಪದ್ಧತಿಯಲ್ಲಿ ಕಚ್ಚಾ ಸಕ್ಕರೆಯನ್ನ ಬಿಳಿ ಸಕ್ಕರೆಯಾಗಿಸ್ತಾರೆ ಅಂಡ್ ಇದು ಶಾಖಾಹಾರ ವಿಧಾನವೂ ಕೂಡ. ಆದರೆ ಈ ಪದ್ಧತಿಯಲ್ಲಿ ಸ್ವಲ್ಪ ಸಲ್ಫರ್ ಅಂದ್ರೆ ಗಂಧಕ ಸಕ್ಕರೆಯಲ್ಲಿ ಮಿಕ್ಸ್ ಆಗಿ ಹೋಗುತ್ತೆ. ಜೊತೆಗೆ ಇದು ಮನುಷ್ಯರ ಆರೋಗ್ಯಕ್ಕೆ ಹಾನಿಕರ. ಹಾಗಾಗಿ ಕಳೆದ ಕೆಲವು ಕಾಲದಿಂದ ಸಲ್ಫರ್ ಫ್ರೀ ಶುಗರ್ ಹೆಸರಿನಲ್ಲಿ ಸಕ್ಕರೆ ತಯಾರಾಗ್ತಾ ಇದೆ ಅಂಡ್ ಅದನ್ನು ತಯಾರು ಮಾಡೋದಕ್ಕೆ ಆಕ್ಟಿವೇಟೆಡ್ ಕಾರ್ಬನ್ ಅಥವಾ ಬೋಂಚಾರನ್ನು ಉಪಯೋಗಿಸಿರ್ತಾರೆ. ಇನ್ನು ಬಿಳಿ ಸಕ್ಕರೆ ತಯಾರಿ ಹಿಂದೆ ವ್ಯಾವಹಾರಿಕ ಕೋನುಗಳು ಕೂಡ ಇದಾವೆ. ಡಿಕಲರೈಸೇಷನ್ ಟ್ಯಾಂಕ್ಗೆ ಸೇರಿದಂತಹ ಸಕ್ಕರೆ ನೀರನ್ನ ಹಾಗೆ ಬಿಟ್ಟುಬಿಡ್ತಾರೆ. ಅದರೊಳಗೆ ಇರುವಂತಹ ಗಂಧಕಾಮ್ಲದ ವಾಯು ಮತ್ತು ಆಕ್ಟಿವೇಟೆಡ್ ಕಾರ್ಬನ್ ಟೋಟಲ್ ಕಲರ್ ಅನ್ನ ಹೀರಿಕೊಳ್ಳುತ್ತೆ. ಆಗ ದ್ರವ ವೈಟ್ ಆಗುತ್ತೆ. ನಂತರ ಅದನ್ನ ವ್ಯಾಕ್ಯೂಮ್ ಅವ್ಯಾಪುಲೇಟರ್ ಟ್ಯಾಂಕ್ಗೆ ಕಳಿಸ್ತಾರೆ. ಅಲ್ಲಿ ದ್ರವವನ್ನ ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿನ ತೇವಾಂಶವನ್ನ ಬೇರೆ ಮಾಡ್ತಾರೆ. ಆಗ ಉಳಿದಂತ ದ್ರವ ಒಂದ್ ಸ್ವಲ್ಪ ಗಡಸಾಗಿರ್ತದೆ. ಆಗ ಅದಕ್ಕೆ ಒಂದಷ್ಟು ಸಕ್ಕರೆಯನ್ನ ಬೆರೆಸಿ ಮತ್ತೆ ಕ್ರಿಸ್ಟಲೈಸೇಷನ್ ಅನ್ನ ಮಾಡ್ತಾರೆ. ಆಗದು ತಣ್ಣಗಾಗುವಂತ ಪ್ರಕ್ರಿಯೆಯಲ್ಲಿ ಶುಗರ್ ಬ್ಲಾಕ್ ಆಗಿ ಬದಲಾಗುತ್ತೆ. ಮತ್ತೆ ಆ ಸಕ್ಕರೆಯನ್ನ ಸೆಂಟ್ರಿಫ್ಯೂಸ್ ಮಿಷನ್ಗಳಿಗೆ ಹಾಕಲಾಗುತ್ತೆ ಮತ್ತು ಅವು ವೇಗವಾಗಿ ತಿರುಗ್ತಾ ಇರ್ತವೆ. ಆಗ ಅದರಲ್ಲಿನ ಸಕ್ಕರೆಯ ಕ್ರಿಸ್ಟಲ್ಗಳು ಕೆಳಕ್ಕೆ ಜಾರದೆ ಮೇಲಿನೇ ಇದ್ದು ಹೋಗ್ತವೆ. ನೀರಿನ ತೇವಾಂಶ ಮತ್ತು ಮೊಲಾಸಿಸ್ನ ಕಸ ಸೆಪರೇಟ್ ಆಗುತ್ತೆ ಅಂಡ್ ಇದೆಲ್ಲವೂ ಸೆಂಟ್ರಿಫ್ಯೂಗಲ್ ಪ್ರೋಸೆಸ್ನಿಂದ ಸಾಧ್ಯವಾಗುತ್ತೆ. ಸೊ ಆ ನಂತರದ ಪ್ರಕ್ರಿಯೆಗಳಲ್ಲಿ ಆ ಸಕ್ಕರೆಯನ್ನ ರೊಟೇಟಿಂಗ್ ಡ್ರೈಯರ್ನೊಳಕ್ಕೆ ಕಳಿಸ್ತಾರೆ. ಇದರಿಂದಾಗಿ ಸಕ್ಕರೆಯಲ್ಲಿರುವಂತಹ ತೇವಾಂಶವು ಕೂಡ ಹೊರಟು ಹೋಗುತ್ತೆ. ಆ ನಂತರ ಅದನ್ನ ಕದಲುವಂತಹ ಜರಡಿಗಳೊಳಕ್ಕೆ ಕಲಿಸಿ ಮತ್ತು ಅದನ್ನ ಜರಡಿ ಹಿಡಿದು ಸ್ಟೋರೇಜ್ ಟ್ಯಾಂಕ್ನೊಳಕ್ಕೆ ಕಳಿಸ್ತಾರೆ. ಅಲ್ಲಿ ಸಾವಿರಾರು ಟನ್ಗಳ ಸಕ್ಕರೆಯನ್ನ ಪ್ಯಾಕ್ ಮಾಡುವಂತಹ ವ್ಯವಸ್ಥೆಗಳಿರ್ತವೆ. ಸೊ ಅಲ್ಲಿಂದ ಆಟೋಮೆಟಿಕ್ ಫಿಲ್ಲಿಂಗ್ ಯಂತ್ರಗಳ ಮೂಲಕ ಶುಗರ್ ಅನ್ನ ಬ್ಯಾಗ್ಗಳಿಗೆ ಹಾಕಿ ಸೀಲ್ ಮಾಡ್ತಾರೆ. ಸೊ ಆ ನಂತರ ಆ ಸಕ್ಕರೆಯನ್ನ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನಿಂದ ನೀವು ಹಾಲ್ನಲ್ಲಾಗಲಿ ಕಾಫಿ ಟೀಗಳಲ್ಲಾಗಲಿ ಅಥವಾ ಪಾಯಸ ಪರಮಾನ್ನಗಳಲ್ಲೇ ಆಗಲಿ ಜೋರಾಗಿ ಸಕ್ಕರೆಯನ್ನು ಹಾಕ್ಕೊಳ್ಳೋದಕ್ಕೆ ಮುಂಚೆ ಇದೆಲ್ಲವೂ ಕೂಡ ಹಾಗೆ ಒಂದ್ಸಾರಿ ಜ್ಞಾಪಕದಲ್ಲಿರಲಿ. ಎಷ್ಟು ಶ್ರಮ, ಟೈಮು, ದುಡ್ಡನ್ನು ಖರ್ಚು ಮಾಡಿದ್ರೆ ಈ ಸಕ್ಕರೆ ನಿಮ್ಮ ಮನೆಯ ಕಿಚನ್ಗಳಿಗೆ ಬಂದು ತಲುಪುತ್ತೆ ಅನ್ನೋದು ನಿಮ್ಗೊಂದ್ಸಾರಿ ಜ್ಞಾಪಕವಿರಲಿ. ಅಂದ್ರೆ ನೀವು ಸಕ್ಕರೆಯನ್ನೇ ಯೂಸ್ ಮಾಡಲೇಬೇಡಿ ಅಂತಲ್ಲ, ಆದ್ರೆ ನಿಮ್ಮ ಮನೆಯ ಕಿಚನ್ ಡಬ್ಬಗಳಲ್ಲಿ ಬಂದು ಸೇರ್ತಾ ಇರೋದು ಈ ಡಬಲ್ ರಿಫೈನ್ಡ್ ಶುಗರ್. ಸೊ ಹಾಗಾಗಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆಯನ್ನೇ ಯೂಸ್ ಮಾಡೋದು ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ಹಣಕಾಸು ಆರೋಗ್ಯಕ್ಕೂ ಕೂಡ ಉತ್ತಮ ಅಂತ ಹೇಳ್ತಾ ನಮಸ್ಕಾರ.